ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದಲ್ಲಿ ನವೋದಯ ಯುವ ವೇದಿಕೆ ವತಿಯಿಂದ 7ನೇ ವಾರ್ಷಿಕೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ಸುಮಾರು 45 ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ಜಾನಪದ ನೃತ್ಯ ಮತ್ತು ಕಂಸಾಳೆ ಜಾನಪದ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಬಸವರಾಜು, ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಟೈ ರಂಗನಾಥ್, ಯುವಜನ ಕಾರ್ಯಕರ್ತರಾದ ಕೆಟಿ ತಿಪ್ಪೇಸ್ವಾಮಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಉಮಾ, ಹುಣಸೆಹಳ್ಳಿ ರಾಜಣ್ಣ, ಈಶ್ವರ್ ಕೋಟೇಶ್, ಕರಿರಾಮನಹಳ್ಳಿ ಬೂತ್ರಾಜು, ಶಿಕ್ಷಕ ಶೇಖ್ ಮಹಮ್ಮದ್ ಅಲಿ, ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಹೆಂದೂರೀಶ್ವಣ್ಣ, ಡಿ ರಂಗನಾಥಪ್ಪ, ಎಸ್ಎಲ್ ರಮೇಶ್, ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು. ಆಚರಿಯಾಗಿರುವ ಆಸಿರರಾಗಿರುವ ಎಲ್ಲ ಶಿರಾ ನಗರವಾಸಿಗರೇ, ಸಾಧನೆಯದು ಬಗೆ ಬಗೆಯ ರೀತಿಯಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡ್ತಾರೆ. ಸಾಧನೆ ಮಾಡಿದಾಗ ಅವರ ಪೋಷಕರಿಗೆ, ಅವರು ಓದಿದಂಥ ಶಾಲೆಗೆ, ಪಾಠ ಮಾಡಿದಂಥ ಪ್ರಾಧ್ಯಾಪಕರಿಗೆ ಕೀರ್ತಿ ತರ್ತಾರೆ. ಇನ್ನೊಂದು ವೈಯಕ್ತಿಕ ಸಾಧನೆ ಅದು ಹೇಗೆ ಅಂತ ಹೇಳಿದ್ರೆ, ನನ್ನ ವೃತ್ತಿಯಲ್ಲಿ ಒಂದು ಬಡ್ತಿ ಆಯಿತು, ವೇತನದಲ್ಲಿ ಒಂದು ಬಡ್ತಿ ಆಯಿತು ಅಂತ ಹೇಳ್ತಕ್ಕಂಥ ಒಂದು ಮಂದಿ ಇರ್ತಾರೆ, ಜನ ಇರ್ತಾರೆ. ಅದು ವೈಯಕ್ತಿಕ ಸಾಧನೆ. ಮತ್ತೊಂದು ಸಾಧನೆ ಇರುತ್ತೆ, ಬೇರೆಯೊಬ್ಬರ ಒಂದು ಜೀವನದಲ್ಲಿ ದಾರಿ ದೀಪ ಅಥವಾ ದಾರಿ ಬೆಳಕಾಗೋದು. ಹೇಗೆ ಅಂತ ಹೇಳಿದ್ರೆ, ನಾನು ಇವತ್ತು ಈ ಬಾರಿ ಒಂದು 25 ಜನ ಬಡ ವಿದ್ಯಾರ್ಥಿಗಳಿಗೆ ನಾನು ಅವರ ವಿದ್ಯಾಭ್ಯಾಸದಲ್ಲಿ ಆರ್ಥಿಕ ನೆರವು ನೀಡಿದೆ. ಹೋದ ಬಾರಿ 10 ನೀಡಿದ್ದೆ, ಈ ಬಾರಿ 25 ಕೊಟ್ಟೆ. 25 ಜನ ವಿದ್ಯಾರ್ಥಿಗೆ ಆರ್ಥಿಕ ನೆರವು ನೀಡಿದ್ದೇನೆ ವಿದ್ಯಾಭ್ಯಾಸದಲ್ಲಿ. ಅದು ಒಂಥರ ಸಾಧನೆ. ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಒಬ್ಬರು ವೈದ್ಯರಿದ್ದಾರೆ, ಡಾಕ್ಟರ್ ವಿನಯ್ ಅಂತ ಹೇಳ್ಬಿಟ್ಟು, ಅವರು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಫೆಸಿಲಿಟೇಟರ್ ಅಂತ ಹೇಳ್ಬಿಟ್ಟು. ಅಂದರೆ ಈ ಒಂದು ಮೆದುಳು ನಿಷ್ಕ್ರಿಯಗೊಂಡು ಸಾವಿನ ದೌಡಿಯಲ್ಲಿ ಇರುವ ಒಂದು ರೋಗಿಯ ಒಂದು ಏನಿದೆ ಅಂಗಾಂಗಗಳಿಂದ, ಲಿವರ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಕಿಡ್ನಿ ಇರ್ಬೋದು, ಬೇರೆ ಒಂದು ರೋಗಿಗೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡುವ ಒಂದು ಮೀಡಿಯೇಷನ್ ಕೆಲಸ ಅವರು ಮಾಡ್ತಾರೆ. ಅವರು ಅವರ ಸಾಧನೆ ಬಗ್ಗೆ ಹೇಳ್ಕೊಡ್ತಾ ಇರ್ತಾರೆ ಅವರು. ನಾನು ಕಳೆದ ತಿಂಗಳು 3 ಜನ ರೋಗಿಗಳಿಗೆ ಮನವರಿಕೆ ಮಾಡಿಕೊಂಡೆ, ಅವ್ರ ಪೋಷಕರಿಗೆ ಮನವರಿಸಿ ಬೇರೆಯೊಬ್ಬರಿಗೆ ಅವರ ಲಿವರ್ ಹಾರ್ಟ್ ಕಿಡ್ನಿನ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಅವ್ರ ಪೋಷಕರಿಗೆ ಮನವರಿಸಿ ನಾನು ಇದು ಮಾಡಿಕೊಟ್ಟೆ. ಹೋದ ವರ್ಷ ನಾನು 10 ಮಾಡಿದ್ದೆ, ಈ ವರ್ಷ 15 ಮಾಡಿದ್ದೆ. ಇದು ಅಂತಕ್ಕಂಥ ಸಾಧನೆ. ಜೀವನದಲ್ಲಿ ವೈಯಕ್ತಿಕ ಸಾಧನೆ ಕಾಲಕ್ರಮೇಣ ಹೋಗ್ತಾ ಮಾಸಿ ಹೋಗುತ್ತೆ. ಮುಂದಿನ ಸಮಾಜ ಅಥವಾ ಪೀಳಿಗೆ ವೈಯಕ್ತಿಕ ಸಾಧನೆಯನ್ನು ಗುರುತಿಸೋದಿಲ್ಲ, ಕಾಲಕ್ರಮೇಣ ಅದು ಮಾಸಿ ಹೋಗುತ್ತೆ, ನಿರ್ದಾಕ್ಷಿಣ್ಯವಾಗಿ ಸಮಾಜ ಮರೆತು ಹೋಗುತ್ತೆ. ಆದರೆ ಇತರರ ಜೀವನದಲ್ಲಿ ದಾರಿ ಬೆಳಕು ದಾರಿ ದೀಪವಾಗಿ ಮಾಡುವಂಥ ಒಂದು ಸಾಧನೆ ಚಿರಸ್ಮರಣೀಯವಾಗಿ ಉಳ್ಕೊಳ್ಳುತ್ತೆ. ಮುಂದಿನ ಸಮಾಜ ಮುಂದಿನ ಪೀಳಿಗೆ ಯಾವತ್ತೂ ಅದನ್ನು ಮರೆಯೋದಿಲ್ಲ, ಚಿರಸ್ಮರಣೀಯವಾಗಿ ನೆಲೆಸ್ಕೊತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ, ಪೋಷಕರಿದ್ದಾರೆ. ವಿದ್ಯಾರ್ಥಿಗಳಿಗೆ ನಾನು ಹೇಳುವುದೇನೆಂದರೆ, ತಾವು ತಮ್ಮ ಮನಸ್ಸನ್ನು ಯಾವುದೇ ಒಂದು ವ್ಯಾಸಂಗದಲ್ಲಿರ್ಬೋದು, ಕಾರ್ಯದಲ್ಲಿರ್ಬೋದು, ಒಂದು ಮನವನ್ನು ಅದಕ್ಕೆ ಶ್ರೇಷ್ಠವಾಗಿ ವಹಿಸಿಕೊಂಡು ಅದನ್ನು ಕಾರ್ಯವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ತಮ್ಮ ಒಳಗೆ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಇರ್ತಾರೆ, ಆ ಶ್ರೇಷ್ಠ ವ್ಯಕ್ತಿಯ ಹೊರತಂದು ಇನ್ನೂ ಶ್ರೇಷ್ಠತೆಯಿಂದ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆ, ಸ್ಟೀವ್ ಜಾಬ್ಸ್ ಅಂತ ಅವ್ರು ಕೇಳಿದ್ದಾರೆ, ಐಫೋನ್ನ ಮುಖ್ಯಸ್ಥರವರು ಇವಾಗ ಇಲ್ಲ. ಅವರು ಒಮ್ಮೆ ಹೇಳಿದ್ರಂತೆ, ಅವರು ತಾಂತ್ರಿಕ ವರ್ಗದವ್ರಿಗೆ ವಿಶ್ವದಲ್ಲಿ ಅತ್ಯಂತ ಸಣ್ಣ ಗಾತ್ರದ ಒಂದು ಮೊಬೈಲ್ ಫೋನ್ ತಯಾರು ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅವಾಗ ತಾಂತ್ರಿಕ ವರ್ಗದವರು ಸಣ್ಣ ಒಂದು ಮೊಬೈಲ್ ಫೋನ್ ಗಾತ್ರ ಸಣ್ಣ ಗಾತ್ರದ ಮೊಬೈಲ್ ಫೋನ್ ತಯಾರು ಮಾಡ್ಕೊಂಡು ಬಂದ್ರಂತೆ. ಅವಾಗ ಸ್ಟೀವ್ ಜಾಬ್ಸ್ ಅದು ಕೈಯಲ್ಲಿ ಇಟ್ಕೊಂಡು ನೋಡಿದ್ರಂತೆ. ನೋಡ್ಬಿಟ್ಟು, ಇದಕ್ಕಿಂತ ಸಣ್ಣಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅವ್ರ ತಾಂತ್ರಿಕ ವರ್ಗದವ್ರು ಹೇಳಿದ್ರಂತೆ, ಇಲ್ಲ ಇದಕ್ಕಿಂತ ಸಣ್ಣಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವಾಗ ಕೂಡಲೇ ಸ್ಟೀವ್ ಜಾಬ್ಸ್ ಅಲ್ಲಿ ಇದ್ದಂತಕ್ಕಂಥ ಒಂದು ಫಿಶ್ ಟ್ಯಾಂಕ್ ಒಳಗಡೆ ಫೋನನ್ನು ಹಾಕಿ ನೋಡಿದ್ರಂತೆ, ಆ ನೀರು ಅವರು ಫಿಶ್ ಟ್ಯಾಂಕ್ ಒಳಗಡೆಯಿಂದ ನೀರುಗಳೇ ಹೊರಗೆ ಬರ್ತಾ ಇದೆ. ನೋಡಿ, ನೀರುಗಳೇ ಹೊರಗೆ ಬರ್ತಾ ಇದೆ ಅಂದರೆ ಫೋನ್ ಒಳಗಡೆ ಇನ್ನೂ ಗಾಳಿ ಇದೆ, ಸ್ಥಳಾವಕಾಶ ಇದೆ, ಇದಕ್ಕಿಂತ ಸಣ್ಣಕ್ಕೆ ಮಾಡ್ಕೊಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ನೂ ಶ್ರೇಷ್ಠವಾಗಿ ಮಾಡ್ತಕ್ಕಂಥ ಒಂದು ಇದಿರುತ್ತೆ ನಾವು, ಅದರಲ್ಲಿ ಅದನ್ನು ನಾವು ಕಂಡಿಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಕ್ಕಳಿಗೆ ಎತ್ತರದ ಒಂದು ಗುರಿ ಇಟ್ಕೊಳ್ಳಿ, ಗಣತತ್ವವನ್ನು ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ನವೋದಯ ವಿದ್ಯಾ ನವೋದಯ ಯುವ ವೇದಿಕೆ ಏನಿದೆ, ಈ ಒಂದು
ಏಳು ವರ್ಷದಲ್ಲಿ ಮಾಡತಕ್ಕಂಥ ಒಂದು ಸಾಧನೆ ಅತ್ಯಂತ ಶ್ಲಾಘನೀಯ. ಇನ್ನು ಬರುವ ವರ್ಷದಲ್ಲಿ ಅವರು ಅನೇಕ ಸಾಧನೆಗಳನ್ನು ಮಾಡಲಿ ಆಗಲಿ ಅಂತ ಹಾರೈಸ್ತಾ ಬರ ಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆ. ಶಿರಾ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡಕೆರೆ ಬರಿದಾಗುತ್ತಿದೆ. ಇನ್ನು 25 ದಿನಗಳ ನೀರು ಮಾತ್ರ ಉಳಿದಿದೆ. ಪಂಪ್ ಹೌಸ್ ಬಳಿ ಸ್ವಚ್ಛತೆಗೆ ಗಮನ ಕೊಡದ ನಗರಸಭೆ. ಶಿರಾ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡ ಕೆರೆ ಬರಿದಾಗುತ್ತಿದೆ. ಅಪಾಯಕಾರಿ ತ್ಯಾಜ್ಯ ಕುಡಿಯುವ ನೀರಿನ ಘಟಕದಲ್ಲಿ ಶೇಖರಣೆ. ಕುಡಿಯುವ ನೀರು ಸರಿಯಾಗಿ ಫಿಲ್ಟರ್ ಆಗದ ಕಾರಣ ಕಲ್ಮಶವಾಗಿದೆ. ಜಾಲಿ ಗಿಡದ ಪೊದೆಯಿಂದ ಆವೃತವಾದ ಕೆರೆಯ ಏರಿ ಸ್ವಚ್ಛತೆಗೆ ಗಮನ ಹರಿಸಿದ ನಗರಸಭೆ. ಅಳತೆ ಮೀರಿ ನೀರು ಶುದ್ಧೀಕರಿಸಲು ಎರಡು ಪಟ್ಟು ರಾಸಾಯನಿಕ ಬಳಕೆ, ಸಾರ್ವಜನಿಕರಿಗೆ ಆರೋಗ್ಯದ ಭೀತಿ. ಶಿರಾಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡ ಕೆರೆ ಬರಿದಾಗುತ್ತಿದೆ. ಇನ್ನು 25 ದಿನಗಳು ನೀರು ಸರಬರಾಜು ಮಾಡಿದರೆ ಕೆರೆಯ ಒಡಲು ಸಂಪೂರ್ಣ ಖಾಲಿಯಾಗುತ್ತದೆ. ಮುಂಗಾರು ಮಳೆ ವಿಫಲವಾದ ಕಾರಣ ಸದ್ಯಕ್ಕೆ ತಿಂಗಳಾದ ನಂತರ ಕೆರೆಗೆ ಹರಿಯುತ್ತದೆ ಎಂದು ನಿರೀಕ್ಷೆ ಇಟ್ಟುಕೊಳ್ಳಲಾಗುವುದಿಲ್ಲ. ಮುಂದೆ ಮಳೆ ಕೈಕೊಟ್ಟರೆ ಕುಡಿಯುವ ನೀರಿಗೆ ಕೊಳವೆ ಬಾವಿಯ ನೀರೇ ಗತಿ. ಈಗ ಶಿರಾ ನಗರಕ್ಕೆ ಪ್ರತಿದಿನ 8 MLD ನೀರು ಬೇಕಾಗಿರುತ್ತದೆ. ಸರ್ಕಾರದಿಂದ 75 ಲಕ್ಷ ರುಗಳನ್ನು ನೀರಿನ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಮುಂಚೂರಾಗಿರುತ್ತದೆ. ಅಂತರ್ಜಲ ಈಗಾಗಲೇ ಕುಸಿದಿದ್ದು 1000 ಅಡಿ ಆಳ ಹೋದರೂ ಒಂದು ಹನಿ ನೀರು ಸಿಗದ ಪರಿಸ್ಥಿತಿಯಲ್ಲಿ ಕೊಳವೆ ಬಾವಿ ಕೊರೆದರೂ ಸಹ ನೀರು ಸಿಗುವ ಭರವಸೆ ಸಾರ್ವಜನಿಕರಲ್ಲಿ ಕ್ಷೀಣಿಸಿದೆ. ಪ್ರತಿದಿನ ಶಿರಾ ನಗರಕ್ಕೆ 8 MLD ನೀರನ್ನು ಬರಗಾಲದ ಸಮಯದಲ್ಲೂ ನಗರಸಭೆ ಒದಗಿಸಲು ಹೇಗೆ ಸಜ್ಜಾಗಿದೆ ಎಂಬುದರ ಬಗ್ಗೆ ವಿವರ ಪಡೆಯಲು ಇಂಜಿನಿಯರ್ ಮಂಜುನಾಥ್ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಸರ್ ನಮಸ್ತೆ, ಈಗ ಶಿರಾ ದೊಡ್ಡಕೆರೆ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿದಾಗ ಒಂದು 25 ಡೇಸ್ ನೀರಾಗುತ್ತೆ ಅಂತಂದ್ಬಿಟ್ಟು, ಈಗ ಆಫ್ಟರ್ 25 ಡೇಸ್ ಈಗ ನಮಗೆ ಪ್ರತಿದಿನ ಶಿರಾಕ್ಕೆ 8 MLD ನೀರು ಬೇಕು. 8.1 MLD ನೀರು ಬೇಕು. ಅಷ್ಟು ನೀರನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಮಿಲ್ಲಿಂಗ್ ದಿನಗಳಲ್ಲಿ ಆಫ್ಟರ್ 25 ಡೇಸ್? ಅನ್ನೋದು 25 ಡೇಸ್ ಪ್ಲಸ್ ಆರ್ ಒಂದು 10 ಡೇಸ್ ಹೆಚ್ಚು ಕಮ್ಮಿ ನಮ್ಮಲ್ಲಿ ಇರುವ ತಿಂಗಳು ಮೇಲೆ ಅಥವಾ ಒಂದು ತಿಂಗಳು ಒಂದು ವಾರ ಮುಂಚೆ ಬರ್ಬೋದು. ಅಷ್ಟು ನಮ್ಮನ್ನು ಎಕ್ಸ್ಪರ್ಟ್ ಕಲೆಕ್ಟ್ ಇದೆ ನಮ್ಮಲ್ಲಿ. ಈಗ ಇರೋ ನೀರನ್ನು ಭಾಳ ಲೋ ಲೆವೆಲ್ ಇರೋದ್ರಿಂದ ಅದರಲ್ಲಿ ಭಾಳ ಟರ್ಬಿಡಿಟಿ ಜಾಸ್ತಿ ಇದೆ. ಅದನ್ನು ನಾವು ಈಗ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಮಾಡಿ ಆಲಮ್ ಹಾಕಿ ಕೋರಿನೇಷನ್ ಮಾಡಿ ಈಗ ನಮ್ಮ ಸಿಟಿ ಜನಕ್ಕೆ ನೀರು ಕೊಡ್ತಾ ಇದ್ದೀವಿ. ಆ್ಯಂಡ್ ಅಡಿಷನಲ್ ಟು ದಟ್ ಈಗ ನಮ್ಮ ಜೊತೆಯಲ್ಲಿ ಆಲ್ರೌಂಡ್ ಸಿಟಿ 165 ಆಲ್ರೆಡಿ ಎಕ್ಸಿಸ್ಟಿಂಗ್ ಬೋರ್ವೆಲ್ಸ್ ಇದೆ. ಈಗ ಅದ್ರ ಜೊತೆಗೆ 2018 19 ಸಾಲಿನಲ್ಲಿ ಒಟ್ಟು 75 ಲಕ್ಷ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಈ SFC ಕುಡಿಯೋ ನೀರಿನ ಅನುದಾನದಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 31 ಬೋರ್ವೆಲ್ ಕುಡಿಯೋ ಒಂದು ಪೊಸಿಷನ್ ಇದೆ. ಅದ್ರ ಜೊತೆಯಲ್ಲಿ ಆಮೇಲೆ ಪೈಪ್ಲೈನ್ ಅವಶ್ಯಕತೆ ಇರೋ ಒಂದು ಕಡೆ ಪೈಪ್ಲೈನ್ ಮಾಡಿ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮಗೆ ಆಲ್ಮೋಸ್ಟ್ ಈಗ ಅದರಲ್ಲಿ 55 ಲಕ್ಷ ಟೆಂಡರ್ ಮಾಡಿದ್ದೀವಿ. ಟೆಂಡ್ರಾಗ ಏಜೆನ್ಸಿ ಫಿಕ್ಸ್ ಆಗಿ ಸುಮಾರು ಅಲ್ಲಿಗೆ ಒಟ್ಟು ನಾವೀಗ 31 ಬೋರ್ವೆಲ್ಗಳಲ್ಲಿ 18 ಬೋರ್ವೆಲ್ ಹೊಡೆದಿದ್ದೀವಿ. ಆಲ್ರೆಡಿ ಅಲ್ಲಿ ಹೊಡೆದಿದ್ದೀವಿ. ಅದರಲ್ಲಿ 11 ಬೋರ್ವೆಲ್ ಸಕ್ಸಸ್ ಆಗಿದೆ. ಅದರಲ್ಲಿ ಈಗ ನೀರನ್ನು ಆಲ್ಮೋಸ್ಟ್ ಈಗ ಅಲ್ಲಿ ಆ ಲೊಕ್ಯಾಲಿಟಿಯಲ್ಲಿ ಇರುವಂಥ ಜನಗಳಿಗೆ ನೀರು ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಏನಾಗಿದೆ ಅಂದರೆ ಈ ಡ್ರಾಟ್ ಇರೋದ್ರಿಂದ 20,000 ಲೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು. 2.93 MLD ನೀರು ಸಾಕಾಗುತ್ತೆ. 45 ಲೀಟರ್ ಪರ್ ಪರ್ಸನ್ ಅಂತ ಅಂದಾಗ ನಮ್ಗಿರುವಂಥ ಜನಸಂಖ್ಯೆಗೆ ಸಾಕಾಗ್ಬೋದು. ಅದು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು ಜನ ಈ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಮೊನ್ನೆ ಕಂಪೋಸಿಗೆ ಭೇಟಿ ಕೊಟ್ಟಾಗ ಈ ಆಲಮ್ನ ಡಬಲ್ ಅಂದರೆ 12 KX ಯೂಸ್ ಮಾಡ್ತಾ ಇದ್ವಿ. ಈಗ 25 KX ಯೂಸ್ ಮಾಡ್ತೀವಿ. ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದಕ್ಕೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಲಮ್ ಹಾಕೋ ಉದ್ದೇಶ ಏನಂದ್ರೆ ವಾಟರಲ್ಲಿ ಟರ್ಬಿಡಿಟಿ ಕಂಟೆಂಟ್ ಅಂದ್ರೆ ಅಲ್ಲಿ ಹಾರ್ಡ್ ಪಾರ್ಟಿಕಲ್ಸ್, ಈಗ ಆಲ್ಗೆ ಆಗಿರ್ಬೋದು ಅಥವಾ ಫಂಗಸ್ ಇರ್ಬೋದು, ಅದರಲ್ಲಿ ಬರುವಂಥದ್ದು ಪಾಚಿ ಆಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಏನಿರ್ತದೆ. ಈಗ ಗ್ಲೌ ಲೆವೆಲ್ ಇರುವಂಥ ವಾಟ್ರಲ್ಲಿ ಇವಾಗ ಅವ್ರು ಏನು ಮಾಡ್ತಾರೆ, ಈಗ ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಟ್ಯಾಂಕಲ್ಲಿ. ಅದು ಎಲ್ಲ ಅವ್ರಿಗೆ ಫಿಶರಿ ಡಿಪಾರ್ಟ್ಮೆಂಟಿಂದ ಅವ್ರಿಗೆಲ್ಲ ಅದು ಟೆಂಡರ್ ಆಗಿರ್ತದೆ. ಆ ಫಿಶಿಂಗ್ ಮಾಡಬೇಕಾದ್ರೆ ವಾಟರ್ ಎಲ್ಲ ಇದಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆದಾಗ ಅದರೆಲ್ಲ ಮಡ್ ಪಾರ್ಟಿಕಲ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಅದನ್ನು ಏನಾಗುತ್ತೆ, ನಮ್ಮ ಫ್ಲಾಕ್ಯುಲೇಟ್ರಲ್ಲಿ ಅದನ್ನು ತಂದು ನಾವು ಬಿಟ್ಟಾಗ ನೀರು, ಅದ್ರ ಜೊತೆ ನಾವು ಆಲಮ್ನೂ ಅದ್ರ ಜೊತೆ ಇನ್ಕ್ಲೂಡ್ ಮಾಡ್ತೀವಿ.
ಆಲಮ್ ಮಾಡೋ ಆಲಮ್ ಇನ್ಕ್ಲೂಡ್ ಮಾಡೋ ಉದ್ದೇಶ ಅಂದರೆ ಅಲ್ಲಿರುವಂಥ ವಾಟರ್ಲಿರುವಂಥ ಹಾಟ್ ಪಾರ್ಟ್ಗಳನ್ನು ಪಾರ್ಟಿಕಲ್ಸ್ ಸೆಟ್ಲ್ ಮಾಡೋದಿತ್ತು ಪ್ಲಾಸ್ಟಿಕ್ಗಳಲ್ಲಿ. ಆ ಸೆಟ್ಲ್ ಮಾಡಿ ಅಲ್ಲಿಂದ ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ 4 ಚೇಂಬರ್ಸ್ ಇದೆ. ಚೇಂಬರಲ್ಲಿ 1 by 1 by 1 ಅದರಲ್ಲಿ ಫಿಲ್ಟರ್ ಆಗ್ತಾ ಹೋಗಿ ಅದರಲ್ಲಿ ಫಿಲ್ಟರ್ ಬೆಡ್ ಇದೆ. ಫಿಲ್ಟರ್ ಆಗಿ ಕೊನೆಗೆ ಕೆಳಗಡೆ ಒಂದು ನಮ್ಮ ಚೇಂಬರ್ ಇದೆ. ಚೇಂಬರ್ ಕರೆಕ್ಟಾಗಿ ಟೂ ಕೆಳಗಡೆ ನಮ್ಮ GLSR ಹೋಗುತ್ತೆ. GLSR ಹೋಗಿ ಅಲ್ಲಿಂದ ಆ GLSR ಹೋಗುವಂಥ ಟೈಮಲ್ಲಿ ನಾವು ಕ್ಲೋರಿನೇಷನ್ ಮಾಡ್ತೀವಿ. ಅದರಲ್ಲಿರೋದು ಬ್ಯಾಕ್ಟೀರಿಯಾಸ್ ಆರಂಭಲ್ ಬ್ಯಾಕ್ಟೀರಿಯಾಸ್ ಇದೆ, ಅವೆಲ್ಲ ಡೆಡ್ ಆಗಲಿ ಅನ್ನೋ ಒಂದು ಉದ್ದೇಶ. ಸರ್, ಈಗ 4 ಚೇಂಬರ್ಸ್ ಇದೆಯಲ್ಲ, ಫಿಲ್ಟ್ರೇಷನ್ಸ್ ಇದೆಯಲ್ಲ, ಅದು ಚೇಂಜ್ ಮಾಡಿಲ್ಲ ಫ್ರೀಕ್ವೆಂಟ್ ಆಗಿ ಚೇಂಜ್ ಅಲ್ಲ. ಲಾಸ್ಟ್ ಇಯರ್ 2 ಇಯರ್ಗೆ ಚೇಂಜ್ ಮಾಡಬೇಕಂತೆ. ಇಲ್ಲ, ಆಚಾರ ಆತರ ಇಲ್ಲ, ಆತರ ಇಲ್ಲ, ಆತರ ಇಲ್ಲ. 1 ಇಯರ್ಗೆ ಚೇಂಜ್ ಮಾಡಬೇಕು ಅನ್ನೋ ಕಂಡೀಷನ್ ಇಲ್ಲ. ಬಟ್ ಈ ಮಡ್ ಎಲ್ಲ ಕಂಡೀಷನ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕಂದ್ರೆ, ನಮ್ಮಲ್ಲಿ ಒಂದು OST ಇದೆ ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ, ಓವರ್ ಟ್ಯಾಂಕ್ ಇದೆ. ಅದನ್ನ ಆಕ್ಚುಲಿ ಎವ್ರಿ ಡೇ ನಾವು ಬ್ಯಾಕ್ ವಾಶ್ ಮಾಡಬೇಕು. ಅದನ್ನ ಬ್ಯಾಕ್ ವಾಶ್ ಮಾಡಬೇಕು. ಈಗ ಇರೋ ನೀರು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ 2 ಡೇಸ್ ಮಂತ್ಸ್ ಬ್ಯಾಕ್ ವಾಶ್ ಮಾಡಿ ಅಂತ ಹೇಳಿದ್ದೀನಿ ನಾನು. ನಮ್ಮ ಜನಕ್ಕೆ ನೀರು ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ, ವೇಸ್ಟ್ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ 2 ದಿನಕ್ಕೊಂದ್ಸಲ ಬ್ಯಾಕ್ ವಾಶ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನೀರು ಮಳೆನೇ ಬರೆದಿಲ್ಲ, ಏನು ಮಾಡಬೇಕು ಅನ್ನೋ ಗೊತ್ತಿದೆ. ಅದ್ರ ಪ್ರಕಾರ ಕೊಡಬೇಕು. ಇನ್ನು ಸಫಿಷಿಯಂಟ್ ವಾಟರ್ ಇದ್ದಾಗ, ಈಗ ಈ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮಿನಿಮಮ್ ನಾವು ಹೇಳುವಂಥದ್ದು ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ದಿನನಿತ್ಯಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ 1 LPG ಕೊಡಬೇಕಾಗುತ್ತೆ. ಅದರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 165 ಬೋರ್ವೆಲ್ಲು ಪ್ಲಸ್ ಈಗ ಕೊರೆದಿರೋದು 11, ಆದರೆ 165ರಲ್ಲಿ ಈಗ 13 ಬೋರ್ವೆಲ್ ಕೆಟ್ಟಿದ್ದಾವೆ. 162 ಪ್ಲಸ್ ಈಗ 11, 163 ಬೋರ್ವೆಲ್ಗಳಿಂದ ಸುಮಾರು ಸರಿಸುಮಾರು ಒಂದು 800 gallon ಪರ್ ಅವರ್ ಅಂತ ನಾವು ಲೆಕ್ಕ ಇಟ್ಟರು ಸುಮಾರು ನಿಯರ್ಲಿ ಅಬೌಟ್ 2.9 to 3 MLD ವಾಟರ್ನ ಪರ್ ಡೇ ನಾವು ತೊಗೋಬೋದಾಗಿದೆ. ಅದು ಅದು ಇನ್ಕ್ಲೂಡಿಂಗ್ ದಟ್ ನಮ್ಮಲ್ಲಿ ಸ್ಟ್ರೆಸ್ದಾಗ ಕಟ್ಟೆ ಅಂತ ಒಂದು ಪಂಪ್ಹೌಸ್ ಇದೆ. ಅದು ಸುತ್ತಲೂ ಈಗ ಒಂದು 9 ಬೋರ್ವೆಲ್ಗಳಿಂದ ನೀರು ತೆಗಿತಾ ಇದ್ದೀವಿ. ಅಲ್ಲೂ ಸುಮಾರು 24 ಅವರ್ಸಲ್ಲಿ 2 ಲಕ್ಷ ಲೀಟರ್ ನೀರನ್ನ ಸಪ್ಲೈ ತಗೋ ಅಲ್ಲಿಂದ GLSR ನಮ್ಮ ಐಬಿ ಟ್ಯಾಂಕ್ ಹೊಡಿತಾ ಇದ್ದೀವಿ. ಆ ಲೊಕ್ಯಾಲಿಟಿ ಈಗ ಜ್ಯೋತಿ ನಗರ, ಕಾಳಿದಾಸ ನಗರ ಏನು ಬರುತ್ತೆ ಆ ವ್ಯಕ್ತಿಗೆಲ್ಲ ನೀರನ್ನ ಕೊಡ್ತಾ ಇದ್ದೀವಿ. ಈಗ ಇರೋದ್ರಿಂದ ನಾನು ಹೇಳೋದೇನೆಂದರೆ, ಈಗ ಬರದ ಹಿನ್ನೆಲೆಯಲ್ಲಿ ಈಗ ಮಳೆನೂ ಸರಿಯಾಗಿ ಆಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾನು ನಮ್ಮ ನಗರದ ಜನತೆಗೆ ನಾನು ಕೇಳೋದೇನೆಂದರೆ, ನೀರನ್ನು ಭಾಳ ಮಿತವಾಗಿ ಬಳಸಿ. ಈಗ ನೀರಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಭಾಳನೇ ಕಷ್ಟ ಇದೆ. ಸುಮಾರೀಗ ಇನ್ನೊಂದು 7-8 ವರ್ಷ ಹೋದರೆ ಈಗ ನಾವು ನೋಡ್ದಂಗೆ TVಗಳಲ್ಲಿ ಬೆಂಗಳೂರಲ್ಲಿ ನೀರೇ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂಥ ಪರಿಸ್ಥಿತಿ ಇದೂ ನಾಳೆ ಉದ್ಭವ ಆಗ್ಬೋದೇನೋ ಮಳೆ ಬರೆದಿದೆ. ಅದಕ್ಕೆ ನೀರನ್ನು ಮಿತವಾಗಿ ಬಳಸಿ ಅಚ್ಚುಕಟ್ಟಾಗಿ ಉಪಯೋಗಿಸ್ತೀವಿ ಅಂತ ಹೇಳೋ ನಾನು ಈ ಸಂದರ್ಭದಲ್ಲಿ ಅದಕ್ಕೆ ನಾನು ಇಚ್ಛೆ. ಸರ್, 163 ಬೋರ್ವೆಲ್ ಈಗ ಚಾರ್ಜಲ್ಲಿ ಇದೆ. ಹೌದು, ಪರ್ ಡೇ ಪರ್ ಬೋರ್ವೆಲ್ ಎಷ್ಟು, ಪರ್ ಅವರ್ಗೆ ಎಷ್ಟು ಪಂಪ್ ಮಾಡಿ? ಪರ್ ಡೇ ಪರ್ ಅವರ್ಗೆ ಸುಮಾರು ಸರಿಸುಮಾರು 800 gallon ನೀರು ಸಿಗಬಹುದು. 800 ರಿಂದ 1000 gallon ನೀರು ತಗೋಬಹುದು. ಕರೆಂಟ್ ಸಫಿಷಿಯಂಟ್ ಕರೆಂಟ್ ಇದ್ರೆ, ಹಾಗಾಗಿ ಅದು ಸುಮಾರು ಒಂದು 5 ರಿಂದ 6 ಗಂಟೆ ಅಂತ ನಾವು ಇವಾಗ ಸಿಟಿ ಲೆವೆಲಲ್ಲಿ ನಮ್ಮ ಆಲ್ಮೋಸ್ಟ್ ಕರೆಂಟ್ ಇರ್ತದೆ. ಈಗ ವಿಲ್ಲೇಜ್ ನಿಮಿತಾನೆ ಕಷ್ಟ ಆಗುತ್ತೆ. ಒಂದು 6 ಗಂಟೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿಟ್ಟು ಒಂದು ಬೋರ್ವೆಲ್ ನಾನು ಕೇಳೋದು ಇಷ್ಟೇ. ನೀರನ್ನು ಭಾಳ ಮಿತವಾಗಿ ಸದುಪಯೋಗ ಪಡಿಸ್ಕೊಂಡು ಬೆಳೆಸ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಚ್ಛೆ. ಫಿಲ್ಟರ್ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಕೊ. ಅಲ್ಲ, ಫಿಲ್ಟರ್ ಬೆಡ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಅಲ್ಲ, ಫಿಲ್ಟರ್ ಎವ್ರಿ ಇಯರ್ 8 ಮಂತ್ಸ್ಗೆ ಚೇಂಜ್ ಮಾಡಬೇಕು? ಇಲ್ಲ ಇಲ್ಲ, ಆ ಥರ ಇಲ್ಲ ಸರ್. ಈಗ 2 ಇಯರ್ಸ್ ಬ್ಯಾಕ್ ಮಾಡಿದ್ದಾರೆ. ಏನಂದರೆ ಫಿಲ್ಟರ್ ಅಂದರೆ ಫಿಲ್ಟರ್ಗೆ ಕ್ವಾರ್ಟ್ಸ್ ಮೆಟಲ್ ಹಾಕ್ತಾರೆ, ಈ ಬೆಂಡ್ಸ್ಗಳು ಅಂತ ಬರುತ್ತಲ್ಲ, ಸೀಸೋರಲ್ಲಿ ಸಿಗುತ್ತೆ. ಅದು ಗ್ರೇಡೇಷನ್ ವೈಸ್, ಗ್ರೇಡ್ ವೈಸು 20 mm, 10 mm, 5 mm, 2 mm ಆ ಥರ ಗ್ರೇಡ್ ವೈಸ್ ಅದನ್ನು ಹಾಕಿ ಅದು ಫಿಲ್ಟರ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ ಹೋದಾಗ ನಮ್ಮಲ್ಲಿ ಏನಿದೆ ಇದರಲ್ಲಿ ಹಾಟ್ ಪಾರ್ಟಿಕಲ್ಸ್, ವೇಸ್ಟ್ ಪಾರ್ಟಿಕಲ್ಸ್ ಬಂದೆಲ್ಲ ಸೆಟ್ಲ್ ಆಗುತ್ತೆ. ಅದನ್ನು ಇವ್ರು ಏನು ಮಾಡಬೇಕು ನೈಟ್? ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಸಿಟಿ ಭಾಳ ಬೇಗ ಬೆಳೀತಾ ಇರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಆಗಿದೆ. ನಾವು ಡೇ ಆ್ಯಂಡ್ ನೈಟ್ ನೀರು ಕೊಟ್ಟರು ಸಾಕಾಗ್ತಾ ಇಲ್ಲ. ಎಲ್ಲ ಈಗ ನಮ್ಮಲ್ಲಿರುವಂಥ 31 ವಾರ್ಡ್ಗಳಿಗೆ ಸಪ್ಲೈ ಮಾಡೋದು ಭಾಳ ರಿಸ್ಕಿ ಜಾಬ್ ಆಗಿದೆ. ಹಂಗಾಗಿ ಅದನ್ನು ನಾವು ಏನು ಮಾಡಬೇಕು, ನಮ್ಗೆ ಸ್ವಲ್ಪ ಟೈಮ್ ಕೊಟ್ಟರು ಬ್ಯಾಕ್ ವಾಶ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬ್ಯಾಕ್ ವಾಶ್ ಮಾಡೋಕ್ಕೆ ಮಿನಿಮಮ್ 2 to 3 hours ಮೇಲೆ ಬೇಕು. ಅವನ್ನೆಲ್ಲ ಬ್ಯಾಕ್ ವಾಶ್ ಮಾಡಿ ಆ ನೀರನ್ನು ಆಚೆ ಕಳಿಸಿ ಒಂದು ಸೆಕೆಂಡ್ ನಾವು ಫಿಲ್ಟರ್ ನೀರು ಬಿಟ್ಕೋಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ. ಅದಕ್ಕೆ ಮಿನಿಮಮ್ 2 ಡೇಸ್ಗಾರು ಒಂದ್ಸಲ ಮಾಡಿ ತಾನು ನೋಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಇನ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಈ ಸದ್ಯಕ್ಕೆ ಈಗ 2 ದಿನಕ್ಕೊಂದ್ಸಲ ಬ್ಯಾಕ್ ವಾಶ್ ಮಾಡ್ತಾ ಇದ್ದೀನಿ. ಸರ್, ಈಗ ರೆಗ್ಯುಲರ್ ಇನ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಈಗ ಇದು ಬಲ್ಪು ಬರ್ನ್ ಆಗಿರೋದು ವರ್ಷನ್ ಗಟ್ಟಲೆ ಇರೋದನ್ನ ಅಲ್ಲಿ ಅಂದ್ರೆ ಆಕ್ಚುಲಿ ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಂದಿದ್ರೆ ಯಾಕೆ ಸರ್ ಅದನ್ನ ಅದು ಅಪಾಯ ಮಾಡಿದ್ರೆ ಒಂದ್ ಕಡೆ ಸೆಟ್ಲ್ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅದರಿಂದ ನಮ್ಮ ಅಲ್ಲ ಓಪನ್ ಆಗಿದ್ರೆ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರು.
ಅದನ್ನ ಅವ್ರಿಗೆ ತೆರವುಗೊಳಿಸಿ ತೆಗೆದು ಹಿಡಿಯುತ್ತೆ. ಅವ್ರಿಗೆ ಇಲ್ಲಿ ಸಾಲಿಡ್ ವೇಸ್ಟ್ ಇದೆ, ಅಲ್ಲಿ ಇದೆ. ಸಾಲಿಡ್ ವೇಸ್ಟ್ ಅನ್ನೋದು ಹಾಕೋದಕ್ಕಾಗೋದಿಲ್ಲ. ಅದನ್ನ ನಾವು ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ನಾಳೆ ನಿಮ್ಮ ವಸ್ತು ನಿಮ್ಮ ಏನಿದೆ ಅನ್ ಸರ್ವಿಸ್ ಅಬಲ್ ಮೆಟೀರಿಯಲ್ ತೊಗೊಂಡು ಹೋಗ್ಬಿಡಿ ಅಂತ ಕಾಂಟ್ರಾಕ್ಟರ್ ಹೇಳಿದ್ದೀನಿ. ಅಲ್ಲಿ ಮೀನ್ ಟೈಮ್ ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾರೆ, ಅವ್ರಿಗೂ ಹೇಳಿದ್ದೀನಿ, ಇಂಟಿಮೇಟ್ ಮಾಡಿದ್ದೀನಿ. ನಾಳೆ ನಾಳೆ ತೊಗೊಂಡು ಹೋಗ್ತೀವಿ. ನಾನು ಹಿಂದೆ ಅತ್ಯಂತ ಇಂಜಿನಿಯರ್ ಇದ್ದರು, ಅವ್ರ ಕಾಲದಲ್ಲೇ ಸ್ಟೋರ್ ಮಾಡ್ತಿದ್ದಾರೆ. ಈಗ ಅದನ್ನ ಆಲ್ರೆಡಿ ನೀವು ನನ್ನ ಗಮನಕ್ಕೆ ತಂದು ಪದೆಗಳೆಲ್ಲ ಸುತ್ತ ಬೆಳೆದಿದೆ, ಅದನ್ನು ಕ್ಲೀನ್ ಮಾಡಿಸ್ಬೇಕು ಸರ್. ಅದು ಜಾಲಿ ಪೊದೆ ಅಂದರೆ ನಮ್ಮ ಕೆರೆ ಏರಿ ಸುಮಾರು 3-3.5 ಕಿಲೋಮೀಟರ್ ಇದೆ ನಮ್ಮ ಸಿರಾ ಕೆರೆ ಏರಿ. ಅದು ಈಗ ಅಪ್ಸ್ಟ್ರೀಮ್ ಆಫ್ ದಿ ಬಂಡ್ ಅಂಡ್ ಡೌನ್ ಸ್ಟ್ರೀಮ್ ಆಫ್ ದಿ ಬಂಡು ಈಗ ಜಾಲಿ ಗಿಡಗಳು ಬೆಳೆದಿದೆ. ಲಾಸ್ಟ್ ಟೈಮ್ ಎಲ್ಲ ಕ್ಲಿಯರ್ ಮಾಡಿಸಿದ್ವಿ, ಅದನ್ನು ಈಗ ಬೆಳ್ಕೊಂಡಿದೆ. ಅದನ್ನ ತೆಗಿಯೋದಕ್ಕೆ ನಮ್ಮಲ್ಲಿ ಏನಾಗಿದೆ, ನಗರಸಭಾ ನಿಧಿಯಲ್ಲಿ ಗ್ರ್ಯಾಂಟ್ ಇಲ್ಲ. ಗ್ರ್ಯಾಂಟ್ ಇಲ್ಲ, ಈಗ ಯಾವ್ದಾದ್ರು ಗ್ರ್ಯಾಂಟ್ ಬರೋ ಮುಂದೆ ಬರೋ ಗ್ರ್ಯಾಂಟಲ್ಲಿ ಆದ್ಯತೆ ಮೇಲೆ ಅದನ್ನು ತಗೊಂಡು ಕ್ಲಿಯರ್ ಮಾಡಿಸ್ತೀವಿ. ಸದ್ಯಕ್ಕೆ ಈಗ ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟ್ ಸುತ್ತಮುತ್ತ ಇರುತ್ತಲ್ಲ, ನಮ್ಮ ನಮ್ಮ ಆಫೀಸಲ್ಲಿ ಇರುವಂಥ ವೆಹಿಕಲ್ ಜೆ ಸಿ ಬಿಗಳನ್ನೇ ತೆಗ್ಸೋದಕ್ಕೆ ನಾಳೆ ಮೇಲೆ ವ್ಯವಸ್ಥೆ ಕೈಗೊಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಅದರಲ್ಲಿ 75 ಲಕ್ಷ, ಲಕ್ಷ ಒಂದು 20 ಲಕ್ಷ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.